ನಾಲ್ಕು ಭಾಷೆಗಳಲ್ಲಿ ಅತ್ಯಂತ ಅಮೋಘ ಅದ್ಭುತ ಅಭಿನಯದ ಮೂಲಕ ಎಲ್ಲರ ಮನಸೂರೆಗೊಂಡವರು. ಓಂ ಚಿತ್ರ ನೆನಪಿಸಿಕೊಂಡ್ರೆ ಸಾಕು, ಪ್ರೇಮ ಅವರ ಅಭಿನಯ ಈಗಲೂ ಕೂಡ ಕಣ್ಣಿಗೆ ಕಟ್ಟುವಂತಿದೆ. ಆ ನಂತರ ಬಂದಂತಹ ಸಾಲು ಸಾಲು ಚಿತ್ರಗಳು ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಓಂ ಚಿತ್ರ ಯಾವ ರೀತಿಯಾಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ, ಕ್ರಿಯೇಟ್ ಮಾಡ್ತಾನೇ ಇದೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ 1995ರಲ್ಲಿ ಸವ್ಯಸಾಚಿಯಿಂದ ಆರಂಭವಾದಂತಹ ನಟನ ಪಯಣ ಈಗಲೂ ಮುಂದುವರೆದಿದೆ. ಅನೇಕ ಸ್ಟಾರ್ ನಟರ ಜೊತೆಗೆ ನಟನೆಯನ್ನು ಮಾಡಿ 50ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲರ ಮನಸೂರೆಗೊಂಡಿರುವಂತಹ 1995ರಲ್ಲಿ ಓಂ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯನ್ನು ಪಡೆದು, ಕನಸುಗಾರ ಚಿತ್ರಕ್ಕೆ ಅತ್ಯುತ್ತಮ ನಟಿ ಫಿಲ್ಮ್ ಫೇರ್ ಅವಾರ್ಡನ್ನು ಪಡೆದು, ಸ್ಕ್ರೀನ್ ವಿಡಿಯೋಕಾನ್ ಪ್ರಶಸ್ತಿ, ಉದಯ ಟಿವಿ ದೇವಿಕಾರುಣಿ ಪ್ರಶಸ್ತಿ, ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡು ಇವತ್ತು ನಮ್ಮ ನಿಮ್ಮೆಲ್ಲರ ಮುಂದೆ ಇರುವಂತಹ ಹಸನ್ಮುಖಿಯಾಗಿರುವಂತಹ, ತನ್ನ ಅಭಿನಯದ ಮೂಲಕ ಎಲ್ಲರ ಮನಸೂರೆಗೊಂಡಿರುವಂತಹ ಶ್ರೀಮತಿ ಪ್ರೇಮಾ ಅವರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಈ ವೇದಿಕೆ ಪ್ರೇಮಾ ಅವರಿಗೆ. ವೇದಿಕೆ ಮೇಲೆ ಕುಳಿತಿರುವ ಮುಖ್ಯ ಅತಿಥಿಗಳಿಗೆ ನಮಸ್ಕಾರ, ಹಾಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಓಂ ಚಿತ್ರ ಸೆಲೆಕ್ಷನ್ನಲ್ಲಿ ಭಾಳ ಜನ ಇದ್ದರು, ಅದರಲ್ಲಿ ನಾನು ಒಬ್ಬಳು. ನಮ್ಮ ಪಕ್ಕದಲ್ಲೇ ನನ್ನ ದೇವಸ್ಥಾನ ಇತ್ತು, ಶಿವನ ದೇವಸ್ಥಾನ. ಪ್ರತಿ ಸರಿ ಹೋಗಿ ಕೇಳ್ತಾ ಇದ್ದೆ ಶಿವ ಅವ್ರನ್ನ, ದೇವರೇ ಇದೊಂದು ಸೆಲೆಕ್ಷನ್ ಮಾಡಿಕೊಡಿ ನನಗೆ, ಇದೊಂದೇ ಅವಕಾಶ ಸಿಕ್ಕಿರೋದು ನನಗೆ ಅಂತ. ಹಾಗೆ ತಥಾಸ್ತು ಅಂದರು ಶಿವದೇವರು. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿ ಇಲ್ಲಿವರೆಗೂ ಕರೆಸ್ಕೊಂಡಿದ್ದಕ್ಕೆ ಸುರೇಂದ್ರ ಅಂಕಲ್ ಅವರಿಗೆ, ಆಂಟಿಗೆ ನನ್ನ ಧನ್ಯವಾದಗಳು. ವೀರೇಂದ್ರ ಸರ್ ಅವ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಈ ಸಮಾರಂಭಕ್ಕೆ ಬರಬೇಕು ಅಂತ ಕರೆದಾಗ ನಾನು ಏನೂ ಮಾತಾಡಲಿಲ್ಲ, ನಾನು ಬರ್ತೀನಿ ಅಂತಲೇ ಹೇಳಿದೆ. ನಾನು ಆ್ಯಕ್ಚುಲಿ ಫಂಕ್ಷನ್ಸ್ಗಳಿಗೆ ಹೋಗೋದು ತುಂಬ ಕಡಿಮೆ, ಅದ್ರದ್ದು ಸೆಲೆಕ್ಟಿವ್ ಆಗಿ ಹೋಗ್ತೀನಿ. ಅದು ಇದರಲ್ಲಿ ನನಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ತುಂಬ ಚಿರಋಣಿ ವೀರೇಂದ್ರ ಸರ್ ಅವ್ರಿಗೂ ಹಾಗೂ ಸುರೇಂದ್ರ ಅಂಕಲ್ ಅವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ತುಂಬ ಸ್ಟೇಜ್ ಫಿಯರ್ ಇರ್ತಿದ್ದೆ. ಕಾಲೇಜ್ ಟೈಮಲ್ಲಿ ಸ್ವಲ್ಪ ಧೈರ್ಯ ಬಂದಿತ್ತು. ಆವಾಗ ಸಿಂಗಿಂಗ್ ಕಾಂಪಿಟೇಷನ್ಗೆಲ್ಲ ಅದು ಗ್ರೂಪ್ ಸಾಂಗ್ ಹೋಗ್ತಾ ಇದ್ದೆ, ಅದು ಗೊತ್ತು ಅದರದ್ದು ಹೆಂಗೆ ಇರುತ್ತೆ ಅಂದರೆ ಸ್ಟೇಜಲ್ಲಿ ನಿಂತರೆ ಹೆಂಗಿರುತ್ತೆ ಅಂತ ನನಗೀಗಲೂ ಭಯ ಆಗ್ತಾ ಇತ್ತು. ಸೊ ಇಲ್ಲಿ ಸ್ಪರ್ಧಿಗಳು ತುಂಬ ಜನ ಕೇಳ್ಪಟ್ಟೆ, 500ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತ ಕೇಳ್ಪಟ್ಟೆ, ಭಾಳ ಖುಷಿಯಾಯಿತು. ಅದು ಸಿನಿಮಾ ಸಾಂಗ್ ಅಲ್ಲ, ಭಾವ ಅಂದರೆ ಆ ಥರ ಸಾಂಗ್ ಭಾಳ ಕಷ್ಟ ಹಾಡೋದು. ಅಂಥದ್ರಲ್ಲಿ ಇಲ್ಲಿ ಕ್ರಿಯೇಟಿವಿಟಿ ಆಗಿ ಮಾಡಿದ್ದಾರೆ ಅಂದರೆ ಭಾಳ ಸುಂದರವಾಗಿರುತ್ತೆ. ಯಾಕಂದರೆ ನಾನು ಇರಲಿಲ್ಲ, ನಾನು ನೋಡಿಲ್ಲ, ನಾನು ಬಂದ ತಕ್ಷಣ ನೋಡಿದೆ ಎಷ್ಟು ಗ್ರೂಪ್ ಅವ್ರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಭಜನೆ ಆಡ್ತಾಯಿದ್ರು, ತುಂಬ ಖುಷಿಯಾಯಿತು ನನಗೆ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಬೇರೆ ಥರದ ಸ್ಪರ್ಧೆಗಳು ಬರಲಿ, ನಮ್ಮ ಕರ್ನಾಟಕ ಅಲ್ಲ ಇಂಡಿಯಾ ಲೆವೆಲ್ಗೆ ಹೆಸರು ಮಾಡಲಿ ಅಂತ ಕೇಳ್ಕೊತ ನಾನು ಈ ಎರಡನ್ನು ಮಾತನ್ನು ಮುಗಿಸ್ತೀನಿ. ನಾನು ಮಾತಾಡೋದಲ್ಲಿ ತುಂಬ ಕಡಿಮೆ, ಕೆಲಸದಲ್ಲಿ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ವಿಶ್ವಾಸ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಾತಿಗಿಂತ ಕೃತಿ ಮೇಲು, ಹಾಗೆಯೇ ದೇವರ ಚಿತ್ರಗಳಲ್ಲೂ ಕೂಡ ಅಭಿನಯವನ್ನು ಮಾಡಿ ಎಲ್ಲರ ಮನಸೂರೆಗೊಂಡಿದ್ದರು. ಪ್ರಮುಖವಾಗಿ ನವಶಕ್ತಿ ಆಗಿರಬಹುದು, ಹಾಗೆಯೇ ದ ಪ್ರಿನ್ಸ್ ಆಗಿರ್ಬೋದು, ಹೀಗೆ ಅನೇಕ ಚಿತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೇವಲ ಕಮರ್ಷಿಯಲ್ ಚಿತ್ರಗಳು ಮಾತ್ರ ಅಲ್ಲ, ದೇವರ ಚಿತ್ರಗಳ ಮೂಲಕ ಕೂಡ ನಾವು ಜನರ ಮನಸ್ಸನ್ನು ಗೆಲ್ಲಬಹುದು, ಅಲ್ಲಿ ಒಂದು ಸಂದೇಶವನ್ನು ಕೊಡಬಹುದು ಅನ್ನುವಂತಹ ಚಿತ್ರವನ್ನು ಮಾಡಿದವರು ಪ್ರೇಮಾ ಅವರು. ಅವರಿಗೆ ಗೌರವವನ್ನು ಸಲ್ಲಿಸಬೇಕು, ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ನಾನು ಶ್ರದ್ಧಾ, ಅಮಿತ್, ಹಾಗೆಯೇ ಸುಪ್ರಿಯ, ಹರ್ಷೇಂದ್ರ ಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೇಮಾ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ.
ಸಿನಿಮಾಗಳು ಅಂದರೆ ಎಷ್ಟೋ ಸಂದರ್ಭದಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಅಂತ ನೋಡ್ತೀವಿ, ಅದರಲ್ಲಿರುವಂತಹ ಮೆಸೇಜ್ಗಳನ್ನು ನೋಡೋದಿಲ್ಲ, ಅಥವಾ ಆ ಸಿನಿಮಾ ಯಾವುದಕ್ಕೆ ಮುಂದೆ ನಮ್ಮ ಜೀವನದಲ್ಲಿ ಪಾಠ ಆಗಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮನರಂಜನೆಯ ವಸ್ತುವಾಗಿ ನೋಡ್ತೀವಿ. ಕೆಲವೊಂದು ಸಲ ಹೇಳ್ತಾರೆ ಮನರಂಜನೆಯಾಗಿ ಮಾತ್ರ ನೋಡಿ ಅಂತ. ಎಷ್ಟೋ ಚಿತ್ರಗಳು ಅದು ಸಂದೇಶವನ್ನು ನೀಡುವಂತಹ ಚಿತ್ರಗಳಾಗಿರುತ್ತೆ. ದೇವರ ಚಿತ್ರಗಳನ್ನು ಅಭಿನಯ ಮಾಡಿ ಅದರಲ್ಲೇ ತನ್ನ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿರುವಂತಹ ನಟಿ ಪ್ರೇಮಾ ಅವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಸುರೇಂದ್ರ ಸರ್ ಹೇಳ್ತಾ ಇದ್ರು ಹಾಡನ್ನು ಹಾಡ್ತಾರೆ ಅಂತ. ಸೊ ನಮ್ಮೆಲ್ಲರ ಆಸೆ ಕೂಡ ಅದು. ದಯವಿಟ್ಟು ರಾಗ ಸರಿ ಬಲ್ದಿದ್ರೆ ಕ್ಷಮಿಸ್ಬಿಡಿ, ನಾನು ತುಂಬ ಅಷ್ಟು ಸಂಗೀತಗಾರರಲ್ಲ, ಟ್ರೈ ಮಾಡಿದ್ದೀನಿ ಅಷ್ಟೇ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ತಾನೊತ್ತ ನಾನು ದಾನು ದಾನೊತ್ತ ನಾನು ದಾನು ದಾನೊತ್ತ ನಾನು ದಾನು ತಾನೊತ್ತ ನಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ಹಗಲೆಲ್ಲ ನೆನೆಸಿ ಇರುಳೆಲ್ಲ ಬಯಸಿ ಬಳಲಿದೆಯು ಜೀವ ಕೇಳನ್ನ ಚೆಲ್ಲುವ, ಬೇಡೆಂದು ಜರಿದು ನೀ ದೂರ ಹೋದರು, ಬೇಡೆಂದು ಜರಿದು ನೀ ದೂರ ಹೋದರು, ಬಿಡದಂತೆ ನಿನ್ನ ನೆರಳಾಗೆ ಬರುವೆ. ತಾನೊತ್ತ ನಾನು ದಾನು ದಾನೊತ್ತ ನಾನು ದಾನು ತಾನೊತ್ತ ನಾನು ದಾನು ದಾನೊತ್ತ ನಾನು ದಾನು ನಾನಯ್ಯ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ಧನ್ಯವಾದ.